ಕೆವಿ ನಾಗರಾಜಣ್ಣನವರಿಗೆ ರಾಜಕೀಯ ಜೀವನದಲ್ಲಿ ಇನ್ನಷ್ಟು ಉನ್ನತ ಸ್ಥಾನಮಾನಗಳು ಸಿಗಲಿ, ಅವರ ಶತಾಯುಷಿಗಳಾಗಲಿ, ಆರೋಗ್ಯ ಭಾಗ್ಯ ಸಿಗಲಿ, ಸುಖ ಸಮೃದ್ಧಿಯಾಗಿ ಬೆಳೆಯಲಿ, ಅವರ ತಂದೆ ಮಾದರಿಯಲ್ಲಿ 100 ವರ್ಷಗಳು ಜೀವಿಸಲಿ ಎಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೆವಿಎನ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಸಹಕಾರ ರತ್ನ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್ ಅವರ 69ನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿ ಬಳಗದಿಂದ ಅದ್ಧೂರಿಯಾಗಿ ಆಚರಿಸಲಾಯಿತು. ಸಾವಿರಾರು ಜನರು ಜನ್ಮದಿನದ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡು ಮಟನ್, ಚಿಕನ್ ಬಿರಿಯಾನಿ, ಮುದ್ದೆ ಊಟ, ಬಿರಿಯಾನಿ ಸವಿದರು. ಅವರ ವಯಸ್ಸಿಗೆ ತಕ್ಕಂತೆ 69 ಕೆಜಿ ತೂಕದ ಕೇಕ್ ಕತ್ತರಿಸಿ ನೆರೆದಿದ್ದವರಿಗೆ ತಿನ್ನಿಸಿದರು. ಕಾಯಿನ್ ಹಾರ, ಆಪಲ್ ಹಾರ, ಭಾರಿ ಗಾತ್ರದ ಹೂವಿನ ಹಾರ, ತುರಾಯಿಗಳು ಅರ್ಪಿಸಿ ತಮ್ಮ ನಾಯಕನಿಗೆ ಶುಭಾಶಯ ಕೋರಿದರು. ಒಂದೊಂದು ಸಲ ಏನಾಗ್ತದೆ, ಯೋಗನು ಬಹಳ ಮುಖ್ಯ ಅಂತ ಹೇಳ್ತಾರೆ, ಯೋಗನು ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಆಕ್ಚುಲಿ ರಾಜಕಾರಣಕ್ಕೆ ಬರಬೇಕು ಅಂತ ಅನ್ಕಂಡೇ ಇದ್ದವನಲ್ಲ. ಅವತ್ತು ನಮ್ಮ ತಂದೆಯವ್ರಿಗೆ ಒಂದ್ಸಲಿ ಟಿಕೆಟ್ ಕೊಟ್ಟಿದ್ರೆ ನಾನು ರಾಜಕಾರಣಕ್ಕೆ ತಲೆ ಕೂಡ ಆಗ್ತಾ ಇರ್ಲಿಲ್ಲ. ಹಾಗಾಗಿ ವಿಧಿ ಆಟದ ಮುಂದೆ ನಮ್ಗೇನು ಗೊತ್ತಿರಲ್ಲ, ವಿಧಿ ಆಟನೇ ಬೇರೆ ಇರುತ್ತೆ, ನಮ್ಮ ಆಲೋಚನೆಗಳೇ ಬೇರೆ ಇರ್ತದೆ. ಆದರೂ ಕೂಡ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ. ಒಬ್ಬ ಕೃಷಿಕ ಮಗ, ಒಬ್ಬ ಮೇಷ್ಟ್ರ ಮಗ, ಒಂದು ಕ್ಯಾಬಿನೆಟ್ ಮಂತ್ರಿ ಆಗಿರೋದೇ ಒಂದು ದೊಡ್ಡ ಭಗವಂತನ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ. ಹಾಗಾಗಿ ನಾನೇನು ಹೆಚ್ಚು ಬಯಸೋದಿಲ್ಲ, ನೀವೆಲ್ಲ ಕೂಡ ನಿಮ್ಮ ಪ್ರೀತಿಯಿಂದ ಅಭಿಮಾನದಿಂದ ನೀವು ಹೇಳ್ತಾ ಇರ್ತೀರಿ ಆ ಸ್ಥಾನ ಈ ಸ್ಥಾನ ಅಂತೇಳಿ. ಇನ್ನು 68 ಮುಗಿಸಿ 69ಕ್ಕೆ ಎಂಟ್ರಿ ಕೊಟ್ಟಿರುವ ಬರ್ತಡೆ ಬಾಯ್ ಕೆವಿ ನಾಗರಾಜ್ ಮಾತನಾಡಿ, ಹಾನಗಲ್ ಚುನಾವಣೆ ವೇಳೆ ನನಗೆ ಹೃದಯಾಘಾತ ಆಯಿತು, ಅವತ್ತೇ ನನ್ನ ಜೀವನ ಮುಗಿಯಬೇಕಿತ್ತು. ಆದರೆ ನಿಮ್ಮೆಲ್ಲರ ಅಭಿಯಾನ, ಆಪ್ಯಾಯತೆ, ಇಂಥದ್ದೊಂದು ಅದ್ಧೂರಿ ಹುಟ್ಟುಹಬ್ಬ ಆಚರಣೆ ನೋಡುವ ಭಾಗ್ಯ ನನಗೆ ಸಿಕ್ಕಿದೆ ಎಂದರು. ಹಿರಿಯಣ್ಣನು ಅನ್ನೋ ಒಂದು ಭಾವನೆಯಿಂದ ಇಷ್ಟು ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಕ್ಕೆ ನಾನು ಮೊದಲನೇದಾಗಿ ಎಲ್ರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಬಹುಶಃ ಇವತ್ತು ನನಗೆ ಹೃದಯ ತುಂಬಿ ಬಂದಿದೆ. ಏನು ನನ್ನ ರಾಜಕೀಯ ಜೀವನದ ಒಂದು ಚಿತ್ರಣವನ್ನು ಮೊನ್ನೆ ಸೋಮಶೇಖರ್ ಅವರು ಮಾತಾಡಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ಹೇಳಿದ್ದಾರೆ ನಿಜ. ನಾನು ಒಬ್ಬ ಕೃಷಿಕ ಕುಟುಂಬದಲ್ಲಿ ಕೆವಿಎನ್ ಅವರ ಹುಟ್ಟುಹಬ್ಬದಲ್ಲಿ ಬಿಎಂಟಿಸಿ ಉಪಾಧ್ಯಕ್ಷ ಕೆವಿ ನವೀನ್ ಕಿರಣ್, ಮಾಜಿ ಶಾಸಕ ರಾಜಣ್ಣ, ಎಂಎಫ್ಸಿ ನಾರಾಯಣಸ್ವಾಮಿ, ನಗರಸಭಾ ಮಾಜಿ ಸದಸ್ಯ ಬಿಎಲ್ ಕೇಶವಕುಮಾರ್, ಮುಸ್ಟೂರು ಶಶಿಕುಮಾರ್, ಮರಳಕುಂಟೆ ಕೃಷ್ಣಮೂರ್ತಿ ಸದಸ್ಯರು ಹಾಜರಿದ್ದರು. ಎನ್ ಸತೀಶ್ ಅಮೋಕ್, ಟಿವಿ ಚಿಕ್ಕಬಳ್ಳಾಪುರ.